नमस्ते वीक्षकरे सुद्दि मध्याह्न के स्वागत नान कवन गोपाल एसीसी अध्यक्षरागी मल्लिकार्जुन खर्गे रवरु प्रमाण वचन स्वीकरिसिद हिन्नेलेयल्लि तुमकूरिन जिल्ला कांग्रेस कचेरियल्लि कांग्रेस मुखंडरुगळु सिहि हंचि संभ्रमिसिदरु ई कुरितादा ओंदु वरदि इदे नोडि जिला कांग्रेस ना एससी घटक जिलाध्यक्ष निंगराज रवर अध्यक्षत अभिनंदना कार्यक्रम मुखंड नरसीयप्प मातनाडी प्रधान नरेंद्र मोदी देश माराट माडलु होरटिद्दारे गेली माडिदरु इन राहुल गांधी रवर मुंदिन प्रधान आगुवुदु ग्यारंटी एंदु भविष्य नुडिदरु ಉತ್ತಮವಾದಂತ ವಿಚಾರಗಳನ್ನು ಹೇಳ್ತಾ ಇದ್ದೀವಿ ದಯಮಾಡಿ ನೀವು ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ ನಾವು ಪ್ರಾಮಾಣಿಕತೆಯಿಂದ ಇದ್ದಾಗ ಯಾವತ್ತಾದರೂ ಒಂದು ದಿವಸ ಈ ಪಕ್ಷದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋದಕ್ಕೆ ಇದೊಂದು ಸತ್ಯವಾದ ಕೆಲಸನ ಮಾಡಿದ್ದಾರೆ ಸೊ ಇವತ್ತು ನಾವು ಎಷ್ಟು ಎಷ್ಟು ಸಾರಿ 8000 ಚಿಲ್ಲರೆ ಓಟನ್ನು ಅವರು ತಗೊಂಡಿದ್ದಾರೆ ಅಂದ್ರೆ कष्ट पर्स्थिति देश 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 माराटे देश जन प्रधानमंत्री अद्वन उलसकोस्क राष्ट्र उलसकोस्क कांग्रेस तीर्मान तक कांग्रेस मुंदे मुंदे राहुल गांधी प्रधानमंत्री आगे आते उद्देश्य राहुल गांधी प्रधानमंत्री आगे आते नावेल 65% मत्तोब्ब कांग्रेस मुखंड इक्बल अहमद मातनाडि निजलिंगप्प नंतर मत्तोब्ब कन्नडिगरद मल्लिकार्जुन खर्गे रवरु एआईसीसी अध्यक्षरागि आय्केयागिद्दारेंदु संतस व्यक्तपडिसिदरु इदे वेळे इक्बल अहमद रवरु बीजेपी दूराडळितद बग्गे तराटेगे तेगेदुकोंडरु एस निजलिंगप्प अवर नंतर सुमारु 40 वर्षगळ कालद नंतर 60 वर्षगळ कालद नंतर ಮತ್ತೊಬ್ಬ ಕನ್ನಡಿಗರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಹುದ್ದೆಗೆ ಏರಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿ ನಾನು ಕೂಡ ಈ ದಿನ ಬೆಳಗ್ಗೆ ದೆಹಲಿಯಲ್ಲಿ ಸನ್ಮಾನ್ಯ ಧೀಮಂತರು ಮುಸ್ಸದಿಗಳಾದಂತಹ ಶ್ರೀ ಎಂ ಮಲ್ಲಿಕಾರ್ಜುನ ಖರ್ಗೆಜಿರವರು ಯುವಕರ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ಪ್ರತಿಜ್ಞೆಯನ್ನು ಮಾಡಿ वीरभूमि राजघाटे तेरि महात्मा गांधीजी गांधी समाधि के पुष्पार्चन अर्पसी प्रमाण वचन स्वीक होंगे तुम्ह हृदय अभिनंद सलते सन्मान्य राष्ट्र कंड एर दलित अध्यक्ष बाबू जगजीवन जीवन राम नर ಮಲ್ಲಿಕಾರ್ಜುನ ಖರ್ಗೆಜಿಯವರು ಎರಡನೇ ಅಧ್ಯಕ್ಷರಾಗಿ ಬಂದಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿಯ ದುರಾಡಳಿತದ ಏನಿ ಕರಾಳ ದಿನಗಳು ನಡೀತಾ ಇದ್ದಾವೆ ತಾವೆಲ್ಲರೂ ಕೂಡ ಗಮನಿಸಿದ್ರು ಈಗಾಗಲೇ ನಮ್ಮ ಹಿರಿಯರು ಹೇಳ್ತಿದ್ರು ರೆಡ್ಡಿ ಚಿನ್ನಪ್ಪರವರು ಪಪ್ಪು ಪಪ್ಪು ಅಂತ ರಾಹುಲ್ ಗಾಂಧಿಯನ್ನ ಅನಿಸ್ತಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೈಯದ್ ನಯಾಜ್ ಕೆಂಚಿಮಾರಯ್ಯ ಸಿದ್ದಲಿಂಗೇಗೌಡ ರೆಡ್ಡಿ ಚನ್ನಯ್ಯಲ್ಲಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಮುಖಂಡರಾದ ನರಸಿಂಹಮೂರ್ತಿ ಅವರನ್ನ ಜಿಲ್ಲಾ ಬಿಜೆಪಿಯು ಎಸ್ಸಿ ಮೋರ್ಚಾ ಅಧ್ಯಕ್ಷರನ್ನಾಗಿ ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕರ್ ರವಿಶಂಕರ್ ರವರು ಪಕ್ಷದ ವಿವಿಧ ಘಟಕಗಳಿಗೆ ಮುಖಂಡರುಗಳನ್ನು ನೇಮಕ ಮಾಡಿದ್ದು ನರಸಿಂಹಮೂರ್ತಿ ರವರನ್ನು ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರನ್ನಾಗಿ ಗ್ರಾಮಾಂತರ ಕ್ಷೇತ್ರದ ವಿಜಯ್ ಕುಮಾರ್ ಅವರನ್ನು ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳ ನೇಮಕ ಇವತ್ತು ಆಗಿದೆ ಮತ್ತೆ ಎಸ್ಸಿ ಮೋರ್ಚಾ ಮತ್ತು ಎಸ್ಟಿ ಮೋರ್ಚೆಗಳು ಜಿಲ್ಲಾ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಮಿಲಿಟರಿ ಶಿವಣ್ಣ ಮತ್ತು ಮಹದೇವಯ್ಯನವರು ತುರುವೇಕೆರೆಯಿಂದ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಸಿದ್ದೇಗೌಡರು ಮತ್ತು ರಾಜಕುಮಾರ್ ಅನ್ನೋರ ನೇಮಕ ಆಗಿದೆ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಮತ್ತು ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವರಿಗೆ ಇವತ್ತು ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ ಇಂದಿನಿಂದ ಅವರು ಪಕ್ಷದ ಚಟುವಟಿಕೆ ಚುನಾವಣಾ ವರ್ಷ ಆಗಿರೋದ್ರಿಂದ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಂಘಟನೆಯನ್ನು ಬಲಪಡಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಅವರಲ್ಲಿ ಮಾಡ್ತೀನಿ
ಜಿಲ್ಲಾ ಬಿಜೆಪಿಯು ನನ್ನನ್ನು ಗುರುತಿಸಿ ಪಕ್ಷದ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನನಗೆ ಅತೀವ ಸಂತಸವಾಗಿದ್ದು ಪಕ್ಷದ ಸಂಘಟನೆಗೆ ಶ್ರಮಿಸುವುದಾಗಿ ನರಸಿಂಹಮೂರ್ತಿರವರು ಪ್ರತಿಕ್ರಿಯಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆಗೆ ನನ್ನ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಪಕ್ಷ ಗುರುತಿಸಿದೆ. ಇವತ್ತು ಏನು ಪಕ್ಷ ನಿರೀಕ್ಷೆ ಇಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ಗುರುತಿಸಿದೆ. ನಾನು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೇನೆ ಮತ್ತು ಪಕ್ಷದ ನಿಷ್ಠೆಗೆ ಬದ್ಧನಾಗಿರ್ತೇನೆ. ಪಕ್ಷ ಸಂಘಟನೆಗೆ ಏನು ಎಸ್ಸಿ ಕಾಲೋನಿನಲ್ಲಿ ಕೂತು ಕಾಲೋನಿಗಳಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸೋದು ಮತ್ತು ಸರ್ಕಾರದ ಸವಲತ್ತುಗಳು ಏನೇನು ಬಂದಿದೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಕಾಲೋನಿಗೆ ಪ್ರಚಾರ ಮಾಡಿ ಇವತ್ತು ಪಕ್ಷಕ್ಕೆ ಲಾಭ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ಮತ್ತು ಪಕ್ಷನೂ ಸಹಿತ ನನಗೆ ನಿರಂತರವಾಗಿ 2006 ಇಲ್ಲಿವರೆಗೂ 3 ಟಿಕೆಟನ್ನು ಕೊಟ್ಟಿದೆ. ಮತ್ತು ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿ ಮಾಡಲಿಕ್ಕೆ ನನಗೆ ಪಕ್ಷ ಅವಕಾಶ ಕೊಟ್ಟಿದೆ. ಮೊದಲೇ ಬಾರಿಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ನಾನು ಶ್ರೀಮತಿಗೆ ಅವಕಾಶ ಕೊಟ್ಟಿತ್ತು. ಈ ದಿನ ನಾನು ಏನು ಜಿಲ್ಲಾಧ್ಯಕ್ಷರಾಗಿ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ನನ್ನನ್ನು ಪಕ್ಷ ಗುರುತಿಸಿದೆ, ಜವಾಬ್ದಾರಿ ಕೊಟ್ಟಿದೆ, ಅದನ್ನು ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನಗೆ ಪಕ್ಷದ ಜವಾಬ್ದಾರಿ ಕೊಟ್ಟಂಥ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಉಸ್ತುವಾರಿ ಸಚಿವರು, ರಾಜ್ಯಾಧ್ಯಕ್ಷರು ಕಟೀಲ್ ಸಾಹೇಬರು ಮತ್ತು ನನ್ನ ರಾಜಕೀಯ ಗುರುಗಳಾದ ಸುರೇಶ್ ಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಇದೇ ವೇಳೆ ಪಕ್ಷದ ಮುಖಂಡರಾದ ಸಿದ್ದೇಗೌಡ ಸೇರಿದಂತೆ ಹಲವರು ಮುಖಂಡರು ನರಸಿಂಹಮೂರ್ತಿರವರನ್ನು ಅಭಿನಂದಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರ 108 ಎತ್ತರದ ಕಂಚಿನ ಪ್ರತಿಮೆ ಅನಾವರಣದ ಪ್ರಯುಕ್ತ ರಾಜ್ಯದ ಎಲ್ಲೆಡೆಯಿಂದ ಪವಿತ್ರ ಮೃತ್ತಿಕೆ ಸಂಗ್ರಹ ಅಭಿಯಾನದ ರಥ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ನಿರ್ಮಾಣ, ಮೃತ್ತಿಕೆ ಸಂಗ್ರಹ ವಾಹನಕ್ಕೆ ಪೂಜೆ ಸಲ್ಲಿಸಿ ಶಿಕ್ಷಣ ಸಚಿವ ನಾಗೇಶ್ ಅದ್ಧೂರಿಯಾಗಿ ಸ್ವಾಗತಿಸಿದರು. ಬೈರಾಪುರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮೃತ್ತಿಕೆ ಸಂಗ್ರಹಣ ವಾಹನಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಮಹಾಪುರುಷ, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಇತಿಹಾಸವನ್ನು ಜಗತ್ತಿಗೆ ತಿಳಿಸುವ ನಿಟ್ಟಿನಲ್ಲಿ ಬೆಂಗಳೂರು ದೇವನಹಳ್ಳಿ ವಿಮಾನ ನಿಲ್ದಾಣದ ಬಳಿ 108 ಕಂಚಿನ ಪುತ್ಥಳಿ ನಿರ್ಮಿಸಿ ನವೆಂಬರ್ 11 ಲೋಕಾರ್ಪಣೆ ಮಾಡಲಾಗುತ್ತಿದ್ದು, ಕೆಂಪೇಗೌಡರು ಆಡಳಿತ ನಡೆಸಿದ ಸ್ಥಳಗಳಲ್ಲಿ ಮೃತ್ತಿಕೆ ಸಂಗ್ರಹಿಸುವ ಕಾರ್ಯ ನಡೆಯುತ್ತಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಗ್ರಹಿಸಿದ ಮೃತ್ತಿಕೆಯನ್ನ ಪ್ರತಿಮೆಯ ಸ್ಥಳದಲ್ಲಿ ಹಾಕಲಾಗುವುದು ಎಂದು ತಿಳಿಸಿದರು. ಯಶಸ್ಸಾಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಗೆ ಗೊತ್ತಿದೆ, ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಪುರುಷ ನರೇಂದ್ರ ಮೋದಿ ಅವರ ಅಮೃತ ಹಸ್ತದಿಂದ ನವೆಂಬರ್ 11 ಬೆಂಗಳೂರಿನಲ್ಲಿ 108 ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡ್ತೀನಿ. ನನಗೆ ಅನಾವರಣೆ ಮಾಡ್ತಿರುವಂಥ ಕೆಂಪೇಗೌಡರ ಪರಿಚಯ ನಾಡಿಗಾಗಬೇಕು. ಎಲ್ಲ ಅವರು ಆಳ್ದಂಥ ಎಲ್ಲ ಊರಿನ ಮಣ್ಣನ್ನು ಆ ಕಟ್ಟಡದ ಕೆಳಗಡೆ ಹಾಕೋದಕ್ಕೋಸ್ಕರ ತಾಂಡೋಗ್ಬೇಕು ಅಂತೇಳಿ ಮಣ್ಣನ್ನು ಭೂಮಿ ತಾಯಿಯನ್ನು ಪೂಜೆ ಮಾಡಿ ಆ ಮಣ್ಣನ್ನು ಕಲೆಕ್ಟ್ ಮಾಡಿ ಈ ರಥ 11 ಒಳಗಡೆ ಕೆಂಪೇಗೌಡರ ಪುತ್ತಳಿಕೆ ಎಲ್ಲಿ ಬೆಂಗಳೂರಿನ ಅನಾವರಣ ಆಗ್ತೀವಿ ಅಲ್ಲಿಗೆ ತಲುಪಿಸ್ತಾ ಇದ್ದೀವಿ. ಪ್ರತಿ ಊರಿನಲ್ಲೂ ಭವ್ಯ ಸ್ವಾಗತ ಸಿಗ್ತಿದೆ. ಕೆಂಪೇಗೌಡರ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನ ಇದ್ರ ಮೂಲಕ ಆಗ್ತಾ ಇದೆ. ಅದರಿಂದ ಈ ದೇಶದಲ್ಲಿ ಭಾರತಕ್ಕೆ ತಂದೇ ಆದಂಥ ಆಡಳಿತ ವ್ಯವಸ್ಥೆಗಳ ಮೂಲಕ ಪ್ರಪಂಚದ ಗುರು ಆಗಿತ್ತು ಅನ್ನುವಂಥ ಪರಿಚಯವನ್ನು ನಾವು ಮಾಡ್ತೇವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಟಿಂಬರ್ ಶಶಿಧರ್, ಭೋಜೇಗೌಡ,
ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚನ್ನಬಸಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಆಲ್ಕುರಿಕೆ ಅಮೋಕ್ ಟಿವಿ ತಿಪಟರು. ಮಧ್ಯರಾತ್ರಿ ಬಾರ್ ಮುಂದೆ ಯುವಕರು ಕಂಠಪೂರ್ತಿ ಕುಡಿದು ದಾಂಧಲೆ ನಡೆಸಿದ್ದು, ಜೊತೆಗೆ ಮಾಧ್ಯಮದವರು ಚಿತ್ರೀಕರಿಸುತ್ತಿರುವ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಮಧ್ಯರಾತ್ರಿ ಚಿಕ್ಕಬಳ್ಳಾಪುರದಲ್ಲಿ ಯುವಕರು ಕುಡಿದ ಅಮಲಿನಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯ ಎಪಿಎಂಸಿ ಮಾರುಕಟ್ಟೆ ಬಳಿ ಇರುವ ಚೇತನ್ ಬಾರ್ ಮುಂದೆ ಈ ಘಟನೆ ನಡೆದಿದೆ. ವಿಡಿಯೋ ಚಿತ್ರೀಕರಣಕ್ಕೆ ಹೋದ ಪತ್ರಕರ್ತರಿಗೆ ಕುಡುಕ ಯುವಕರು ಅವಾಜ್ ಹಾಕಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಲು ಹೋದ ಪತ್ರಕರ್ತರ ಮೇಲೆ ಮೂಗಿಬಿದ್ದ ಕುಡಕರ ಗ್ಯಾಂಗ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪುಂಡಾಟಿಕೆ ಮೆರೆದಿದ್ದಾರೆ. ಇನ್ನು ಯುವಕರು ಯಾವ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿಲ್ಲ. ಆದರೆ ಬಾರಿನ ಮುಂದೆ ಎಣ್ಣೆ ಬಾಟಲ್ ಅನ್ನು ದ್ವಿಚಕ್ರ ವಾಹನಕ್ಕೆ ಹೊಡೆದಿದ್ದಾರೆ. ಹೀಗೆಂದು ಬಾರ್ ಕ್ಯಾಶಿಯರ್ ಮಧು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ದುರ್ಗಾ ಗ್ರ್ಯಾಂಡ್ ಫಂಕ್ಷನ್ ಹಾಲ್ನಲ್ಲಿ ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಪಂಚರತ್ನ ಯಾತ್ರೆ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ನವೆಂಬರ್ 9ರಂದು ಗೌರಿಬಿದನೂರಿಗೆ ಆಗಮಿಸುತ್ತಿರುವ ಪಕ್ಷದ ವರಿಷ್ಠರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿ ಕಾರ್ಯಕ್ರಮದ ಕುರಿತು ಕಾರ್ಯಕರ್ತರ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಇದೇ ವೇಳೆ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಸಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ ನಡೆಯುವ 2023ರ ವಿಧಾನಸಭೆ ಚುನಾವಣೆಯ ದೃಷ್ಟಿಯಿಂದ ಪಕ್ಷದ ವರಿಷ್ಠರಾದ ಕುಮಾರಣ್ಣ ನೇತೃತ್ವದಲ್ಲಿ ಪಂಚರತ್ನ ಯೋಜನೆ ಯಾತ್ರೆಯು ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ತಲುಪಬೇಕೆಂದು ನವೆಂಬರ್ 9ರಂದು ಗೌರಿಬಿದನೂರಿಗೆ ಆಗಮಿಸುತ್ತಿರುವುದರಿಂದ ಕಾರ್ಯಕರ್ತರು ಮುಖಂಡರು ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಎಲ್ಲರ ಅಭಿಪ್ರಾಯಕ್ಕೆ ಎಲ್ಲರ ಅಭಿಪ್ರಾಯ ತಿಳಿದು ನಾವೇನು ನಮ್ಮ ಮೂರ್ತನನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ 10,000 ಓಟಿಂದ 60,000 ಓಟು ಪಡ್ಕೊಬೇಕಾದ್ರೆ ನಿಮ್ಮಂತಹ ಎಲ್ಲ ಹಿರಿಯರು ಸಕ್ರಿಯ ಕಾರ್ಯಕರ್ತರು ಮುಖಂಡರು ಕಾರಣ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿ ನಾವು 2023ಕ್ಕೆ ಇನ್ನೇನು ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಇವತ್ತು ನಮ್ಮ ಪಕ್ಷದ ವತಿಯಿಂದ JDS ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ವರಿಷ್ಠರ ಆದೇಶದ ಮೇರೆಗೆ ದೇವೇಗೌಡ ಅಪ್ಪಾಜಿಯವರ ಆದೇಶದ ಮೇರೆಗೆ ನಮ್ಮ ನಾಯಕರಾದಂತಹ ಕುಮಾರಣ್ಣನ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪಂಚರತ್ನ ಯೋಜನೆಯನ್ನು ಹಳ್ಳಿ ಹಳ್ಳಿಗೂ ಮುಟ್ಟಬೇಕು. ಈ ಕಾರ್ಯಕ್ರಮದ ಸದುದ್ದೇಶಗಳು ಪ್ರತಿಯೊಬ್ಬ ಮನುಷ್ಯರಿಗೂ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅರಿವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನವೆಂಬರ್ 1ರಿಂದ ಇಡೀ ರಾಜ್ಯಾದ್ಯಂತ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರನ್ನ ಉಸ್ತುವಾರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ. ಇನ್ನು ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೇವೆ ಹಾಗೂ ಸದೃಢವಾಗಿದೆ. ಕಾರಣ, ರಾಜ್ಯದಲ್ಲಿ ಕುಮಾರಣ್ಣ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಶಾಲಾ ಮಕ್ಕಳಿಗೆ ಸೈಕಲ್ ವಿತರಣೆ, ವಿಧವಾ ಮತ್ತು ಅಂಗವಿಕಲರ ಮಾಸಾಶನ, ರೈತರ ಸಾಲ ಮನ್ನದಂತಹ ಬಡವರ ರೈತರ ಪರ ಯೋಜನೆಗಳೇ ಕಾರಣ. ತಾಲೂಕಿನ ನಗರಗೆರೆ, ಡಿಪಾಳ್ಯ, ತೊಂಡೆಬಾವಿ, ಹೊಸೂರು, ಕಸಬಾ ಹೋಬಳಿ ಮಟ್ಟದ ಯಾತ್ರೆಯ ಕಾರ್ಯಕ್ರಮ ಮುಗಿಸಿ ಸಂಜೆ ವಾಸ್ತವ್ಯಕ್ಕೆ ರಾಮಚಂದ್ರಪುರದಲ್ಲಿರುತ್ತಾರೆ ಎಂದು ತಿಳಿಸಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಸುಮಾರು 27,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಸಾಲ ಮನ್ನಾ ಮಾಡುವಾಗ ಬೇರೆ ಯಾರಿಗೂ ಇಷ್ಟ ಇರಲಿಲ್ಲ, ಆದರೆ ಕುಮಾರಣ್ಣ ಅವರು ಮಾಡಿದ್ರು. ಯಾಕೆ ಇಷ್ಟ ಇರಲಿಲ್ಲ ಅಂದರೆ ಈಗ BJP %40 ಕಮಿಷನ್, ಅವಾಗ ಕಾಂಗ್ರೆಸ್ನವರು 20% ಕಮಿಷನ್ ಅವಾಗ 20% ಕಮಿಷನ್ ಅಂದಿದ್ರು. 4,500 ಕೋಟಿ ಇವ್ರ ಜೇಬಿಗೆ ಬೀಳುತ್ತೆ. ಏನೇ ಕೆಲಸ ಮಾಡಲಿ, ಅವರು ಬಿಲ್ಡಿಂಗ್ ಮಾಡಲಿ, ರೋಡ್ ಮಾಡಲಿ, ಅಥವಾ ಇನ್ನೊಂದು ಬ್ರಿಡ್ಜ್ ಮಾಡಲಿ, ಬೇರೆ ಏನು ಮಾಡಿದ್ರು 4,500 ಕೋಟಿ ಸಂಪಾದನೆ ಮಾಡ್ಬೋದಾಗಿತ್ತು ಬೇರೆಯವರಾಗಿತ್ತು. ಆದರೆ ಕುಮಾರಸ್ವಾಮಿ ಅವರು ದುಡ್ಡು ಸಂಪಾದನೆ ಮಾಡಕ್ಕೆ ಹೋಗಲಿಲ್ಲ. ರೈತರು ಪರವಾಗಿದ್ದೀವಿ, ರೈತರಿಗೆ ಕೆಲಸ ಮಾಡೋಣ ಅಂತೇಳಿ ಮೊನ್ನೆ ಮಾಜಿ ಪ್ರಧಾನಮಂತ್ರಿಗಳು ಕೂಡ ಅದೇ ಒಂದು ರೂಟಲ್ಲಿ ಮೊದಲಿಂದ ಬರ್ತಾ ಇದ್ದಾರೆ. ಪಕ್ಷ ಉಂಟಾಗಿದ್ದು ಈಗಲೂ ನಾನು ಅದೇ ಮಾಡಬೇಕು ಅಂತೇಳಿ ರೈತರ ಸಾಲ ಮನ್ನಾ ಮಾಡಿದ್ರು. ಆಮೇಲೆ ಸ್ಕೂಲ್ ಹುಡುಗರಿಗೆ ಸೈಕಲ್ ಕೊಡೋ ವ್ಯವಸ್ಥೆ ಮಾಡಿದ್ರು. ಇನ್ನು ಇದೇ ವೇಳೆ ಮುಖಂಡರಾದ ಜಾಮೀನ್ ರಾಜ, ಅಲ್ಲಂಪಲ್ಲಿ ವೇಣು, ಅಲಿ ಅಬ್ಬಾಸ್, ನಟರಾಜ್,
ಬೈಪಾಸ್ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 15 ಟಿಪ್ಪು ನಗರದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಕೊಳವೆ ಬಾವಿ ರಿಪೇರಿಯಾಗಿ 15 ದಿನಗಳು ಕಳೆದಿದೆ. ಇದೇ ವಾರ್ಡ್ನಲ್ಲಿ ಹ್ಯಾಂಡ್ ಪಂಪ್ ಇದ್ದು ಅದು ಕೂಡ ರಿಪೇರಿಯಾಗಿ 1 ತಿಂಗಳು ಕಳೆದಿದೆ. ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ರಿಪೇರಿ ಕಾರ್ಯಕ್ಕೆ ಮುಂದಾಗಿಲ್ಲ ಎಂದು ನಗರಸಭೆ ಸದಸ್ಯೆ ರೂಬಿಯಾ ಸುಲ್ತಾನ ತಿಳಿಸಿದರು. ನಮ್ಮದೇ ನಗರಸಭೆ ಆಡಳಿತ ಹಾಗೂ ನಮ್ಮ ಪಕ್ಷದವರೇ ಅಧ್ಯಕ್ಷರಾಗಿದ್ದರೂ ಕೂಡ ಜನತೆಗೆ ಸಮರ್ಪಕವಾಗಿ ನೀರು ಕೊಡಲು ಸಾಧ್ಯವಾಗಲಿಲ್ಲವಾದರೆ ಅಧ್ಯಕ್ಷರು ಸೇರಿದಂತೆ ಎಲ್ಲ ಸದಸ್ಯರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅಧಿಕಾರ ನೋಡೋಣವೆಂದು ನಗರಸಭೆ ಹಾಗೂ ನಗರಸಭೆ ಅಧ್ಯಕ್ಷರ ವಿರುದ್ಧ ವಾರ್ಡ್ ನಂಬರ್ 15 ನಗರಸಭೆ ಸದಸ್ಯೆ ರೂಬಿಯಾ ಸುಲ್ತಾನ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ವಾರ್ಡ್ ನಂಬರ್ 15 ನಗರಸಭೆ ಸದಸ್ಯೆ ರೂಬಿಯಾ ಸುಲ್ತಾನ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ 2-3 ದಿನಗಳಿಗೊಮ್ಮೆ ನೀರು ಬಿಡುವಷ್ಟು ನೀರಿದೆ. ಆದರೆ ಟಿಪ್ಪು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಇರುವ 1 ಕೊಳವೆ ಬಾವಿ ರಿಪೇರಿಯಾಗಿ 15 ದಿನ ಕಳೆದಿದೆ. ನಮ್ಮ ವಾರ್ಡ್ನಲ್ಲೇ ಇರುವ ಮತ್ತೊಂದು ಕೈ ಪಂಪ್ ಕೂಡ ರಿಪೇರಿಯಾಗಿ 1 ತಿಂಗಳು ಕಳೆದಿದ್ದು ರಿಪೇರಿ ಮಾಡಿಸಿಕೊಡುವಂತೆ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಕೂಡ ಅಧ್ಯಕ್ಷರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾವು ವಾರ್ಡ್ ನಂಬರ್ 15 ಸದಸ್ಯರು ರುಬಿಯಾ ಸುಲ್ತಾನ್ ಅಂತ ಮಾತನಾಡ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ಏನಪ್ಪ ಅಂದರೆ ನಮಗೆ ನೀರಿನ ತೊಂದರೆ ಜಾಸ್ತಿ ಆಗಿದೆ. ಏನು ಕಾರಣ ಅಂತ ಹೇಳಿದ್ರೆ ನಮಗೆ ಬೋರುಗಳಿದೆ, ಎಲ್ಲ ಸೌಲತ್ತು ಇದೆ. ನೀರು ನಾವು ಸುಮಾರು 1-5 ದಿವಸಕ್ಕೊಂದ್ಸತಿ ಆದರೂ ನಮ್ಮ ಏರಿಯಾಗೆ ನೀರು ಸಪ್ಲೈ ಮಾಡ್ಬೋದು. ಆದರೆ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ನಮ್ಮ ಮಸೀದಿ ಹತ್ರ ಒಂದು ಬೋರ್ ಇದೆ, ಅದು ಸುಮಾರು 15 ದಿವಸ ಆಗೋಯ್ತು ರಿಪೇರಿ ಆಗಿ. ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ರೇನು ಅದು ರಿಪೇರಿ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ. ಆ ಪ್ರಸಾದಕ್ಕೆ ಫೋನ್ ಮಾಡಿದ್ರೆ ಪ್ರಸಾದ್ ಬರ್ತೀನಿ ಅಂತ ಹೇಳ್ತಾರೆ, ಅವರು ಸಹ ಬರ್ತಾ ಇಲ್ಲ. ಇನ್ನೊಬ್ರು ಇಂಜಿನಿಯರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಯಾವಾಗಲೂ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ. ಮತ್ತು ಹ್ಯಾಂಡ್ ಬೋರ್ ಒಂದಿದೆ, ಆ ಹ್ಯಾಂಡ್ ಬೋರ್ ಕಿತ್ತು ಇದು ರಿಪೇರಿ ಆಗಿನೂ ಸಹ 1 ತಿಂಗಳು ಆಗ್ತಾ ಬರ್ತಾ ಇದೆ. ಅದಕ್ಕೂ ನಾವು ಎಷ್ಟೋ ಸತಿ ಫೋನ್ ಮಾಡಿರಲಿ ಹೇಳಿದ್ದೀವಿ, ಅಧ್ಯಕ್ಷರುಗಳು ತಿಳಿಸಿದ್ದೀವಿ, ಆದರೆ ಅದನ್ನು ಸರಿಪಡಿಸೋದಕ್ಕೆ ಬರ್ತಾ ಇಲ್ಲ. ಮತ್ತು ಇನ್ನೊಂದು ಬೋರ್ ಇದೆ ನಮ್ಮ ಏರಿಯಾದಲ್ಲಿ, ಅದು ನಾವು ಸುಮಾರು ಮೀಟಿಂಗಲ್ಲೂ ಮಾತನಾಡಿದ್ದೀವಿ, ಆ ರೀಬೋರ್ ಮಾಡಿದ್ರೆ ಅದರಲ್ಲೂ ನೀರು ಬರುತ್ತೆ, ನಾವು ನೀರು ಸಪ್ಲೈ ಮಾಡ್ಬೋದು, ಸುಮಾರು 1-5 ದಿವಸಕ್ಕಾದ್ರೂ ನಮ್ಮ ಏರಿಯಾಗೆ ನೀರು ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಅದ್ರ ಅವರಲ್ಲಿ ನಮಗೆ ಮತ ನೀಡುವ ಜನ ನೀರು ಕೊಡುವಂತೆ ನಮ್ಮ ಮೇಲೆ ಗಲಾಟೆ ಮಾಡುತ್ತಿದ್ದಾರೆ. ಸ್ಥಳೀಯರಿಗೆ ದೀಪಾವಳಿ ಹಬ್ಬಕ್ಕೂ ಕೂಡ ನಮ್ಮ ಕೈಯಿಂದ ನೀರು ಕೊಡಲು ಸಾಧ್ಯವಾಗಿಲ್ಲ. ಅಂದರೆ ಬೇರೆ ಕೆಲಸಗಳು ನಾವು ಯಾವ ರೀತಿ ಮಾಡಲು ಸಾಧ್ಯವೆಂದು ಅವರು, ನಮ್ಮ ವಾರ್ಡ್ನಲ್ಲಿ ಸ್ವಚ್ಛತೆ, ಯುಜಿಡಿ ಕ್ಲೀನಿಂಗ್ ಸೇರಿದಂತೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದರು. ಸಹ ನಾವು ಬರ್ತೀವಿ ಮೇಡಮ್, ನಾಳೆ ಬಂದು ಅದನ್ನ ಏನಿದೆಯೋ ಅದನ್ನ ಮಾಡಿಸಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದ್ರು. ಆದರೆ ಇವಾಗಕ್ಕೆ 1 ತಿಂಗಳಾಯಿತು ಮೀಟಿಂಗ್ ಆಗಿ ಸುಮಾರು, ಅವರು ಬರಲೂ ಇಲ್ಲ, ಅದ್ರ ಬಗ್ಗೆ ಗಮನ ಕೊಡ್ಲೂ ಇಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸುಮಾರು ನೋಡಿ, ಮೊನ್ನೆ ದೀಪಾವಳಿ ಹಬ್ಬ ಆಯಿತು, ನಾವೆಲ್ಲರಿಗೂ ನೀರು ಕೊಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಯಾಕೆ ಈ ಥರ ನಮ್ಮ ನಗರಸಭೆ ಇದಾಗ್ತಾ ಇದೆ ಅಂತೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ, ನಾನು ರಾಜೀನಾಮೆ ಕೊಟ್ಬಿಡೋಣ ಬಿಡಿ, ಯಾಕೆ ಸುಮ್ಮನೆ 31 ಜನ ಕೌನ್ಸಿಲರ್ಸ್ ಇದ್ದೀವಲ್ಲ, ಅಟ್ಲೀಸ್ಟ್ ನಮ್ಗೆ ನೀರು ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ನೀವು ನಾವು ಅಧಿಕಾರ ನಡೆಸ್ಬೇಕು? ಅಧ್ಯಕ್ಷರು ಯಾರಾದರೂ ಬೇರೆಯವ್ರಿಗೆ ಹೇಳಿದ್ರೆ ಏನು ಹೇಳ್ತಾರೆ, ನಿಮ್ಮ ಅಧ್ಯಕ್ಷರು ಇದ್ದಾರಲ್ಲ, ನೀವೇ ಮಾಡಿಸ್ಬೋದಲ್ಲ ಅಂತ ಬಿಟ್ಟು ಏರಿಯಾದಲ್ಲಿ ಈ ಥರ ಉಗಿತಾ ಇದ್ದಾರೆ ನಮಗೆ ಜನ. ನಾವೇನು ಅವ್ರಿಗೆ ಜವಾಬ್ ಕೊಡೋದು ಅಂತ ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನಾವು ಕೇಳ್ಕೊಳಕ್ಕೆ ಏನಪ್ಪ ಅಂದರೆ, ನಮ್ಮಲ್ಲಿ ನೀರಿದೆ, ನೀರು ಇಲ್ದಿರೋ ಬೇಸಿಗೆ ಕಾಲ ಏನಾದರೂ ಇದಿದ್ರೆ ನಮ್ಗೇನೋ ತೊಂದರೆ ಇದೆಯಪ್ಪ, ನೀರು ನಮ್ಗೆ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ನಾವು ಹೇಳ್ಬೋದಾಗಿತ್ತು. ಆದರೆ ಜನ ನೀರಿದ್ದು ನಾವು ಕೊಡ್ತಾ ಇಲ್ಲ ಅಂತ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮಗೆ ತುಂಬ ಬೇಜಾರಾಗ್ತಾ ಇದೆ. ನಾವು ಜನಗಳಿಗೆ ನಮಗೂ ಒಂದು ನಾಚಿಕೆ ಆಗ್ತಾ ಇದೆ. ನಮ್ದು ಬಾಡಿ ಇಟ್ಕೊಂಡು ನಮ್ಮ ನಗರಸಭೆ ಎತ್ಕೊಂಡು ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ. ಅದೇ ಅಧ್ಯಕ್ಷರಿಗೆ ಉಮೇಶ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮ ವಾರ್ಡ್ಗಳಲ್ಲೇ ಕೆಲಸ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜೀನಾಮೆ ಕೊಡ್ಬಿಡ್ರಿ ನೀವು, ನಿಮ್ಮ ಅನ್ಲಾಯಕ್ ಇದ್ದೀರಾ, ಸುಮ್ಮನೆ ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ಸೋಕ್ಕಾಗ್ತಾ ಇಲ್ಲ ಅಧಿಕಾರಿಗಳಲ್ಲಿ ಕೈಯಲ್ಲಿ ಅಂತ ನಾನು ಹೇಳ್ದೆ. ಆಯಿತು, ಏನೋ ಮಾಡೋಣ ಅಂತ ಇಂದ ಅವ್ರಿಗೂ ಏನು ಜವಾಬ್ದಾರಿ ಇಲ್ಲ.
ಇನ್ನು ನಗರಸಭೆ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಅವರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೊಳವೆ ಬಾವಿಗಳನ್ನು ರಿಪೇರಿ ಮಾಡಲು 5 ದಿನಗೊಮ್ಮೆಯಾದರೂ ನೀರು ನೀಡಲು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ನಮ್ಮ ವಾರ್ಡ್ನ ಜನರೊಂದಿಗೆ ಸೇರಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ವೆಂಕಟಾಚಲಪತಿ ಅಮುಕ್ ಟಿವಿ ಚಿಂತಾಮಣಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೌಲಗುಡ್ಡ ಗ್ರಾಮದ ಬಳಿ ಸ್ಕೂಟಿ ಹಾಗೂ ಟಾಟಾ ಎಸ್ ವಾಹನದ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ 35 ವರ್ಷದ ಪ್ರೇಮಾ ಕಾಳಲಿ ಎಂಬ ಮಹಿಳೆಯು ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಆಕೆಯ ಗಂಡ ಹಾಗೂ ಮಗುವಿಗೂ ಸಹ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಹಬ್ಬದ ದಿನ ಖುಷಿಯಿಂದ ಇರಬೇಕಾಗಿದ್ದ ಕುಟುಂಬ ಕಣ್ಣೀರಿಡುವಂತಾಗಿದೆ ಸ್ಥಳಕ್ಕೆ ಕಾಗವಾಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ